ಎಎನ್ಎಂ ನ್ಯೂಸ್ಗೆ ಸ್ವಾಗತ. ತಾಲೂಕಿನಲ್ಲಿ ಒಟ್ಟು 222 ಮಂದಿಗೆ ಕೊರೋನಾ ಸೋಂಕು. ಇದುವರೆಗೂ 135 ಮಂದಿ ಡಿಸ್ಚಾರ್ಜ್, 4 ಮಂದಿ ಸಾವು. ಚಿಂತಾಮಣಿ ನಗರದ 10ನೇ ವಾರ್ಡಿನಲ್ಲಿ 2020 ಮೇ 9ರಂದು ಚಿನ್ನದ ವ್ಯಾಪಾರಿಯೊಬ್ಬರಿಗೆ ಮೊದಲು ಸೋಂಕು ಕಾಣಿಸಿಕೊಂಡ ನಂತರ ಇದೀಗ ನಗರ ಮತ್ತು ತಾಲೂಕಿನಾದ್ಯಂತ ಒಟ್ಟು 222 ಮಂದಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ನಗರ ಮತ್ತು ಗ್ರಾಮಾಂತರ ಪ್ರದೇಶದವರು ಸೇರಿ ಒಟ್ಟು 222 ಮಂದಿಯಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡರೆ ಈ ಪೈಕಿ 4 ಮಂದಿ ಸಾವನ್ನಪ್ಪಿದ್ದು ಇದುವರೆಗೂ 135 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಹಾಲಿ 83 ಮಂದಿ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜುಲೈ 22ರವರೆಗೂ ಒಟ್ಟು 334 ಮಂದಿಯ ಗಂಟಲು ದ್ರವ ಪರೀಕ್ಷಾ ವರದಿ ಬರಬೇಕಾಗಿದೆ. ಕೊರೋನಾ ವೈರಸ್ ಬಗ್ಗೆ ಭಯ ಬೇಡ, ಆದರೆ ಮುಂಜಾಗ್ರತೆ ಇರಲಿ ಎಂದು ಕೋರುವ ಇಲ್ಲಿನ ವೈದ್ಯರ ತಂಡ, ಕೊರೋನಾಗೆ ಉತ್ತಮ ಚಿಕಿತ್ಸೆ ದೊರೆಯುತ್ತಿದೆ, ಇದುವರೆಗೂ ಮೃತಪಟ್ಟವರು ಕೊರೋನಾದಿಂದ ಸತ್ತಿಲ್ಲ, ಅವರಿಗೆ ಇತರೆ ಕಾರ್ಯಗಳು ಇರುವ ಕಾರಣ ಮೃತಪಟ್ಟಿದ್ದಾರೆ ಎಂದು ವಿವರಿಸಿದರು. ಸಾರ್ವಜನಿಕರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು, ಮಾಸ್ಕ್ ಧರಿಸುವುದು, ಅನಾವಶ್ಯಕವಾಗಿ ಓಡಾಡುವುದು ನಿಲ್ಲಿಸಬೇಕೆಂದ ವೈದ್ಯರು, ಸೋಂಕಿತ ಬಹುತೇಕ ಮಂದಿಗೆ ಅವರಲ್ಲಿ ಸೋಂಕು ಲಕ್ಷಣಗಳು ಕಂಡಿಲ್ಲ, ಅಂಥವರು ಬೇಗ ಡಿಸ್ಚಾರ್ಜ್ ಆಗುತ್ತಾರೆ, ಆದರೆ ಕೆಲವರಲ್ಲಿ ಸೋಂಕು ಕಂಡರೆ ಅಂಥವರು ಡಿಸ್ಚಾರ್ಜ್ ಕೆಲ ದಿನಗಳ ತಡವಾಗುತ್ತೆ ಎಂದು ವಿವರಿಸಿದರು. ಕೊರೋನಾ ವೈರಸ್ ಬಗ್ಗೆ ಭಯ ಬಿಡುವಂತೆ ಮನವಿ ಮಾಡಿರುವ ವೈದ್ಯರು, ಸೋಂಕು ತಗಲದಂತೆ ಎಚ್ಚರವಾಗಿರುವಂತೆ ಮತ್ತು ನೀಡುವ ಆದೇಶಗಳನ್ನು ಪಾಲಿಸುವಂತೆ ವೈದ್ಯರು ಮನವಿ ಮಾಡಿಕೊಂಡಿದ್ದಾರೆ.